ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಆಹಾರ ಖಾನಾವಳಿ ಸಜ್ಜರೊಟ್ಟಿ ಉಚ್ಚಲ ಚಟ್ಟಿ ಖಾನಾವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ ಶೇಂಗಾಯೊಳಗೆ ಹಸುವಿನ ತುಪ್ಪ ಖಾನಾವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ವೇತಾ ಪ್ರದೀಪ್ ಅವರು ಬಂದಿದ್ದಾರೆ. ಇವತ್ತು ಅವರು ಯಾವ ಅಡಿಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಶ್ವೇತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಏನು ಅಡಿಗೆ ಮಾಡ್ತಾ ಇದ್ದೀರಾ? ಇದು ನಾರ್ತ್ ಕರ್ನಾಟಕದ್ದು ರೊಟ್ಟಿ ಮುಟಗಿ ಅಂತ. ಓಕೆ, ರೊಟ್ಟಿ ಮುಟಗಿ ಅಂತಾನೆ ಹೆಸರಾ ಇದು? ಹಾ, ಹೆಸರಾದೆ. ಓಕೆ, ರೊಟ್ಟಿ ಮುಟಗಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ರೊಟ್ಟಿ ಮುಟಗಿಗೆ ಫಸ್ಟ್ ಖಾರ ಚಟ್ನಿ ಬೇಕು. ಆ ಖಾರ ಚಟ್ನಿ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ, ಆಯ್ತಾ? ಖಾರ ಚಟ್ನಿಗೆ ಏನೆಲ್ಲ ಸಾಮಗ್ರಿ ಬೇಕಾಗುತ್ತೆ? ಖಾರ ಚಟ್ನಿಗೆ ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಬೆಲ್ಲ, ಹುಳಿ ಮತ್ತೆ ಉಪ್ಪು, ಇಷ್ಟು ಖಾರ ಚಟ್ನಿಗೆ ಬೇಕು. ರೊಟ್ಟಿಗೆ ಮಾಮೂಲಿ ಜೋಳದ ಹಿಟ್ಟು ತಗೊಂಡಿದ್ದೀನಿ. ಹೌದಾ? ಓಕೆ. ಸೊ ಫಸ್ಟ್ ಈಗ ಚಟ್ನಿ ಮಾಡ್ಕೊಳ್ಳೋದ ಹೇಗೆ? ಹಾ, ಚಟ್ನಿ ಫಸ್ಟ್ ಮಾಡ್ಕೊಳ್ಳೋದ. ಒನ್ ಪ್ಯಾನ್ ಕೊಡಿ, ಫ್ರೈ ಮಾಡ್ಕೊಳಕ್ಕೆ. ಹೌದಾ? ಚಿಕ್ಕದ್ ಸಾಕಾ? ಹಾ, ಚಿಕ್ಕ ಸಾಕು. ಓಕೆ, ಒಲೆ ಹಚ್ಕೋತೀರಾ? ಹಾ ಸರ್. ಈಗ ರೊಟ್ಟಿ ಅಂತೂ ನಮಗೆ ಗೊತ್ತು, ಈ ಮುಟಗಿ ಅಂದ್ರೆ ಅರ್ಥ ಏನು? ಮುಟಗಿ ಅಂದ್ರೆ ನೀವು ನಾರ್ತ್ ಕರ್ನಾಟಕದಲ್ಲಿ ಈ ತರ ಮುಷ್ಟಿ ಮುಟಗಿ ಅಂತ. ಓಕೆ ಓಕೆ, ಅದನ್ನ ಮುಷ್ಟಿ ಅಂತ ಹೇಳೋದು ಮುಟಗಿ ಅಂತ ಹೇಳ್ತಾರೆ. ಕನ್ನಡನೇ ಅದು? ಕನ್ನಡನೇ, ಪಕ್ಕ ಕನ್ನಡ. ನಾರ್ತ್ ಕರ್ನಾಟಕ. ಕೆಂಪು ಮೆಣಸಿನ್ಕಾಯಿ ಕೊಡಿ. ಎಣ್ಣೆ ಏನ್ ಬೇಡವಾ? ಫಸ್ಟ್ ಹಾಕ್ಬಿಡ್ತೀನಿ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಹಾಕೊಂಡು ಮತ್ತೆ ಆಮೇಲೆ ಫ್ರೈ ಮಾಡ್ಬೇಕಾದ್ರೆ. ಸರಿ, ಈ ಚಟ್ನಿಗೆ ಚಟ್ನಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು. ಅಷ್ಟೊಂದು ಮೆಣಸಿನ್ಕಾಯಿ ಬೇಕಾ? ಹಾ, ಚಟ್ನಿ ಜಾಸ್ತಿ ಇದ್ರು ಸೇವ್ ಮಾಡ್ಬೋದು, ಫ್ರೀಜರ್ ಅಲ್ಲಿ ಇಟ್ಟರೆ ಒಂದ್ ಮಂತ್ ಇರುತ್ತಾರೆ. ಹೌದಾ? ಓಕೆ ಸರಿ. ಬೆಳ್ಳುಳ್ಳಿ ಕೊಡಿ. ನಮ್ಮ ಕರ್ನಾಟಕದಲ್ಲೇ ನೋಡಿ, ನಾವು ಕನ್ನಡ ಅಂತೀವಿ, ಒಂದೊಂದ್ ಕಡೆ ಒಂದೊಂದು ವಿಶಿಷ್ಟತೆ ಅದನ್ನೇ ಹೇಳ್ಬೋದು. ಎಷ್ಟೊಂದು ವೆರೈಟೀಸ್ ಬರುತ್ತೆ. ಈಗ ಮಂಗಳೂರ್ಗ್ ಹೋದ್ರೆ ಅಲ್ಲಿ ಕನ್ನಡ ಬೇರೆ, ಬೆಂಗಳೂರಿದ್ ಬೇರೆ, ಉತ್ತರ ಕರ್ನಾಟಕದಲ್ಲಿ ಬೇರೆ. ಕರ್ಬೇವು ಕೊಟ್ಬಿಡಿ ಫ್ರೈ ಆಗ್ಲಿ ಚೆನ್ನಾಗಿ. ಅದೊಂದು ಸೊಗಸೆ ಬೇರೆ ಒಂಥರ ಚೆನ್ನಾಗಿತ್ತು. ಏನ್ಬೇಕು ನಿಮಗೆ ಫ್ರೈ ಮಾಡಕ್ಕೆ? ಮರದ್ದಾ? ಮರದ್ಕೊಡಿ. ನೀವು ನಾರ್ತ್ ಕರ್ನಾಟಕ ಶೈಲಿನ ಮಾತಾಡೋದು? ನಾನು ಯಾರ್ಯಾರು ಹೇಗೆ ಸಿಗ್ತಾರ ಆ ಥರ. ಓ, ಫುಲ್ ಅಡಾಪ್ಟಬಿಲಿಟಿ. ಹೌದು. ಓಕೆ, ಚೆನ್ನಾಗಿ. ಈಗ ಆಯಿಲ್ ಕೊಡಿ, ಆಯಿಲ್ ಹಾಕಿ ಕರ್ಬೇವು ಹಾಕ್ತೀನಿ. ಅಂದ್ರೆ ಸುಮಾರು ಕಡೆ ಎಲ್ಲ ಇದ್ದೀರಾ ಅಥವಾ ಹಾಗೆ ಕಲ್ತು ಬಿಡ್ತೀರಾ ಬೇಗನೆ? ಹೇಗೆ? ಹಾ, ಬೇಗ ಕಲಿತೀನಿ ಅನ್ಬೋದು. ಹೌದಾ? ಮತ್ತೆ 7 ಇಯರ್ಸ್ ಇಂದ ಬ್ಯಾಂಗ್ಳೂರಲ್ಲೇ ಇದ್ದೀನಲ್ವಾ, ಸೊ ಬ್ಯಾಂಗ್ಳೂರ್ ಲ್ಯಾಂಗ್ವೇಜು ಬರುತ್ತೆ. ನಾವು ಫ್ರೆಂಡ್ಸ್ ಎಲ್ಲ ಕೂಡಿದಾಗ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಮಾತಾಡಿದ್ರೆ, ಏ ಇವಳೆ ನೀವು ಹೊಸದಾಗಿ ಮಾತಾಡ್ತಿದ್ದಾಳೆ ಅನ್ನೋ ಥರ ಒಬ್ರಿಗೆ ಟೀಸ್ ಮಾಡ್ತಾರೆ. ಟೀಸ್ ಮಾಡ್ತಾರೆ, ಏನು ಚೇಂಜ್ ಆಗಿಬಿಟ್ಟಿದ್ದಾಳೆ ಅನ್ನೋ ಥರ ನಾವು ಟೀಸ್ ಮಾಡ್ತೀವಿ. ಅದಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಕೂಡಿದ್ರೆ ಪಕ್ಕ ನಾರ್ತ್ ಕರ್ನಾಟಕ, ಯಾಕಲೆ ಬಾರ್ಲೆ ಅಂತಂದ್ರೆ ಹೋಗೋದು. ಅದೇ ಚೆನ್ನಾಗಿ, ನಮ್ಮ ನಮ್ಮ ಮಾತೃಭಾಷೆ ಹುಟ್ಟು ಬೆಳೆದಾರಿಬಾರ್ದು. ಅದು ಇಲ್ಲಿಗೆ ಚೇಂಜ್ ಆಗೋ ಕಾರಣ ನಮ್ಮ ಲ್ಯಾಂಗ್ವೇಜ್ ಇಲ್ಲಿ ಹಾರ್ಷ್ ಅನ್ಸುತ್ತೆ. ಏನಂದ್ರೆ ಅವ್ರು ಫೀಲ್ ಆಗ್ತಾರೆ ಎಷ್ಟು ಹಾರ್ಷ್ ಆಗಿ ಮಾತಾಡ್ತಾರೆ, ತುಂಬಾ ರೂಡ್ ಆಗಿ ಮಾತಾಡ್ತಾರೆ ಅಂತ. ಅಂದ್ರೆ ಗೊತ್ತಿಲ್ಲದವರಿಗೆ ಅನ್ಸುತ್ತೆ. ಆಕ್ಚುಲಿ ಅದು ತುಂಬಾ ನನಗೆ ಸ್ವೀಟ್ ಅಂತ ನನಗೆ ಖುಷಿ ಆಗುತ್ತೆ. ಆಕ್ಚುಲಿ ಅದೇ ನೀವು ಇಂಟರ್ನಲಿ ತಿಳ್ಕೊಂಡಿದ್ದೀರಾ, ಸೊ ಹಾಗೆ. ಬಟ್ ಎಲ್ಲರೂ ಅದನ್ನ ಪ್ರಿಫರ್ ಮಾಡಲ್ಲ, ಸೊ ನಾವು ಫೋರ್ಸ್ಫುಲಿ ಚೇಂಜ್ ಆಗಬೇಕಾಗುತ್ತೆ. ನನ್ಗನ್ಸೋದು ಅದ್ ಮಾತಾಡುವಾಗ ತುಂಬಾ ಕ್ಲೋಸ್ ಅಲ್ಲಿ ಮಾತಾಡ್ತಾರೆ ಅಂತ ಫೀಲ್ ಆಗುತ್ತೆ. ಇನ್ ಇವಾಗ ಯಾಕ್ಲೆ ಬಾರ್ಲೆ ಅಂದ್ರೆ ಕ್ಲೋಸ್ ಇದ್ದವ್ರಿಗೆ ಮಾತ್ರ ಹೇಳಕ್ ಆಗುತ್ತೆ. ನಿಜ, ಅದ್ ನಿಜ. ಕರ್ಬೇವು ಹಾಕ್ತಿದ್ದೀನಿ ನೋಡಿ, ಜಾಸ್ತಿನೇ ಹಾಕ್ತಾ ಇದೆ. ಇದಿವಾಗ ಕೆಂಪು ಚಟ್ನಿ ಅಂತ ಹೇಳಿ. ಇದು ಹಳೆ ಅಡಿಗೆನೇ ಇರಬಹುದು ಅಂತ ಅನ್ಕೊಂತೀನಿ. ಹೌದಾ? ಇದು ಮುಟಗಿ ಅನ್ನೋದು ಮಕ್ಕಳು ಅವಾಗ ರೊಟ್ಟಿ ಹಂಗೆ ಸುಮ್ಮನೆ ಕಟ್ ಮಾಡಿ ಕೊಟ್ರೆ ತಿನ್ನಲ್ಲ ಅನ್ಸಿದ್ರೆ ಅವಾಗೆಲ್ಲ ಇದು ಫಸ್ಟ್ ನಾ ಹೇಳ್ಬಿಡ್ತೀನಿ. ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಶ್ರೀದೇವಿ ಅಂತ, ಅವಳು ನನಗೆ ಇದನ್ನ ಕಲ್ಸ್ಕೊಟ್ಟಿದ್ಲು. ಹೌದಾ? ಅವಳು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ ಕೂಡ ಅವಳೇ. ಹೌದಾ? ಶ್ರೀದೇವಿಗೆ ಈ ಅಡಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಶ್ರೀದೇವಿ ವೀರಗಂಟಿ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ತುಂಬಾ ಕ್ಲೋಸ್ ನಾವು. ಅವಳು ಅವಳಿಂದ ಕಲ್ತಿರೋದು. ಅವಳು ಹೇಳಿದ್ದು ನಂಗೆ, ನಾನು ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅವ್ರು ಸಣ್ಣ ಮಕ್ಳು ಇರುವಾಗೆಲ್ಲ ರೊಟ್ಟಿನ ಪೀಸ್ ಮಾಡ್ಕೊಟ್ರೆ ತಿಂತಾ ಇರ್ಲಿಲ್ವಂತೆ, ಈ ತರ ಮುಟಗಿ ಮಾಡ್ಕೊಟ್ರೆ ಹಿಂಗೆ ಓಡಾಡ್ಕೊಂಡು ಓಡಾಡ್ಕೊಂಡು ಹಿಂಗೆ ತಿಂತಿದ್ರು ಅಂತೆ. ನಾವೆಲ್ಲ ರೋಲ್ ಮಾಡ್ಕೊಡ್ತೀವಿ, ಇವ್ರು ಮುಟಗಿ ಮಾಡ್ಕೊಡ್ತಿದ್ರು ಅಂತ. ಇದೇನದು, ತುಂಬಾ ಹುರಿಬೇಕಾ? ಹಾ, ಆಯ್ತು, ಫ್ರೈ ಆಯ್ತು. ಇಷ್ಟು ಸ್ವಲ್ಪ ಇದು ಖಾರ ಇರುತ್ತಲ್ವಾ, ಅದು ಹುರಿದ್ರೆ ಖಾರದ್ದು ಕಡಿಮೆ ಆಗುತ್ತೆ, ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ. ಪರಿಮಳ ಎಲ್ಲ ಚೆನ್ನಾಗಿ ಬರುತ್ತೆ. ಹೌದು. ಇನ್ನೇನು ಹಾಕೋಕ್ಕಿದೆಯಾ? ಹಾ, ಜೀರಿಗೆ ಕೊಟ್ಬಿಡಿ, ಎಂಡಲ್ಲಿ ಜೀರಿಗೆ ಹಾಕೊಳ್ಳಿ ಸಾಕು. ಆಫ್ ಮಾಡಿಕೊಂಡೆ ಹಾಕೋಬಹುದು? ಆಫ್ ಮಾಡಿದ್ದೀನಿ. ಆಫ್ ಮಾಡಿಕೊಂಡೆ ಸ್ಪೂನಲ್ಲಿ ಇದೆಯಲ್ಲ ಚಿಕ್ಕ ಸ್ಪೂನ್. ಬೇಗ ಇದು ಬೇಯುತ್ತಲ್ವಾ, ಫ್ರೈ ಆಗುತ್ತೆ, ಅದಕ್ಕೆ ಒಂದು ಹಾಫ್ ಸ್ಪೂನ್. ಓಕೆ ಓಕೆ ಸರಿ. ಮಿಕ್ಸಿ ಜಾಡ್ಕೊಡಿ, ಇನ್ನೆರಡು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಅದು ಹಸಿದೆ ಹಾಕೋದಾ? ಅದನ್ನೇನು ಹುರಿಯೋದು ಬೇಡ, ಹುರಿಯೋದೇನು ಬೇಡ.
ಸೊ ಇಂತ ಹಳೆ ಅಡಿಗೆ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಹಾ ಮಾಡ್ತೀವಿ, ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಮನೆಯಲ್ಲಿ. ಓಕೆ ಓಕೆ. ಮತ್ತೇನು ಹಾಕೋದು? ಹಸಿದು ಹಸಿದು ಇದು ಹುಣಸೆ ಹಣ್ಣಿನ ನೋಡಿ ಕೊಡು. ಹುಣಸೆ ಹಣ್ಣು ನೋಡಿ ಇಷ್ಟ ಹಾಕೊಳ್ತಿದ್ದೀನಿ. ಖಾರ ಜಾಸ್ತಿ ಇರುತ್ತೆ, ಪರವಾಗಿಲ್ಲ ಹಾಕೋಬಹುದು. ಸರಿ. ಆಮೇಲೆ ಬೆಲ್ಲ ಕೊಡಿ ಒಂದೆರಡು ಮೂರು ಸ್ಪೂನ್ ಬೆಲ್ಲ ಹಾಕೊಳ್ಳಿ. ಇದನ್ನ ಮಿಕ್ಸಿ ಈಗ ಮಿಕ್ಸಿ ಮಾಡಬೇಕು ಅಷ್ಟೇನಾ? ಹಸಿದೆಲ್ಲ ಹಾಕಿದ್ದೆ. ಬೆಳ್ಳುಳ್ಳಿ ಏನು ಬೇಡವಾ? ಹಾಕಿದ್ದೀನಿ. ಹಾಕಿದ್ರಾ? ಫ್ರೈಗೆ ಹಾಕಿದ್ವಲ್ಲ. ಓಕೆ, ಹುರ್ಕೊಂಡಿದ್ದೀರಾ? ಹುರ್ಕೊಂಡಿದ್ದೀನಿ. ಇದೀಗ ಮಿಕ್ಸಿ ಆದರೆ ಇದನ್ನ ಮಿಕ್ಸಿ ಮಾಡಿದ್ರೆ ಆಯ್ತಲ್ಲ, ಚಟ್ನಿ ರೆಡಿ ಆಗುತ್ತೆ. ಓಕೆ ವೀಕ್ಷಕರೇ, ಕೆಂಪು ಚಟ್ನಿಗೆ ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ವೇತಾ, ಈಗ ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡಿಟ್ಟಿದ್ದೀವಿ, ಚಟ್ನಿ ರೆಡಿ ಆಗಿದೆ. ಇಷ್ಟೇನಾ ಚಟ್ನಿ? ಓಕೆ, ಚಟ್ನಿ ಇಲ್ಲಿರಲಿ. ಇನ್ನೇನು ಮಾಡ್ಕೋತೀರಾ? ಇವಾಗ ರೊಟ್ಟಿ ಮಾಡ್ಕೊಂಬಿಡೋಣ, ಅದಕ್ಕೆ ಒಂದು ಬಾಂಡ್ಲೆ ಕೊಡಿ. ಓಕೆ, ಎರಡು ಕಪ್ಪು ನೀರು. ಓಕೆ, ಏನು ಪ್ರಮಾಣ ಇದು ಆ್ಯಕ್ಚುಲಿ ಹಿಟ್ಟಿಗೆ? ರೊಟ್ಟಿ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಯಾರಾದರೂ ಅಂದರೆ ಅವ್ರಿಗೆ ಹೇಳ್ತೀನಿ, ಈ ಥರ ಕಪ್ ಲೆಕ್ಕ ಅಂತ ಹೇಳಿದ್ರೆ ಎರಡು ಕಪ್ ನೀರು ಹಾಕಿದ್ರೆ ಒಂದು ಕಪ್ ಹಿಟ್ಟು. ಓಕೆ, ಆ ಥರ ರೊಟ್ಟಿಗೆ ಇದೆ ಅದೇನು ಬೀಳಲ್ಲ, ಹೀಗೆ ಇಟ್ಕೊಳ್ಳಿ ಸರ್. ಸೊ ಅದೊಂದು ನೆನಪಲ್ಲಿ ಇಟ್ಕೋಬೇಕು, ಇಟ್ಕೋಬೇಕು ರೊಟ್ಟಿ ಮಾಡೋರು. ನಿಮಗೆ ರೊಟ್ಟಿ ಮಾಡೋ ಅಭ್ಯಾಸ ಇದೆಯಾ, ಮಾಡ್ತೀರಾ ಮನೆಯಲ್ಲೆಲ್ಲ? ಮಾಡ್ತೀನಿ, ಆದರೆ ಅಷ್ಟೊಂದು ತಿನ್ನಾಗಿ ಮಾಡಬಾರ್ದು, ತಳ್ಳಿಗೆ. ಯಾರು ಮಾಡ್ತಾರೆ ಮನೇಲಿ ಮತ್ತೆ ಚೆನ್ನಾಗಿ ರೊಟ್ಟಿ ಎಲ್ಲ? ಅತ್ತೆಗಿಂತ ನಮ್ಮಅಮ್ಮ ಚೆನ್ನಾಗಿ ಮಾಡ್ತಾರೆ. ಹೌದಾ? ಸರ್, ಎರಡು ಕಪ್ ತಗೊಂಡಿದ್ದೀರಾ, ಎರಡು ಕಪ್ ಹಿಟ್ಟು ತಗೋತೀರಾ? ಒಂದು ಕಪ್ ಹಿಟ್ಟು. ಎರಡು ಕಪ್ ನೀರಿಗೆ ಒಂದು ಕಪ್ ಹಿಟ್ಟು. ಸರಿ, ಜೋಳದ ಹಿಟ್ಟು ಕೊಡಿ. ಇದು ಈಗ ಜೋಳದ ರೊಟ್ಟಿ ಮಾಡ್ತಾರಲ್ಲ, ಇದೇ ಮೆಥಡ ಯೂಸ್ ಮಾಡೋದು? ಹಾ, ಇದಕ್ಕೆ ಸರಿ ಮಾಡ್ಕೊಳೋದು ಅಂತ ಹೇಳ್ತೀವಿ ಹಿಟ್ಟನ್ನ. ಅದೇ ಹೇಳಿದ್ನಲ್ಲ, ಎರಡು ಕಪ್ ನೀರಿಗೆ ಒಂದು ಕಪ್ ಹಿಟ್ಟು ಹಾಕೋದು ಅಂದ್ರೆ ಸರಿ ಮಾಡ್ಕೊಳೋದು. ಓಕೆ, ಸರಿ. ಹಾ, ರೊಟ್ಟಿಗೆ ಸರಿ ಮಾಡ್ಕೊಳೋದು ಅಂತಾನೆ. ಸೊ ನಾನು ಕೇಳೋದು, ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇದೇ ಪಕ್ಕ ಜೋಳದ ರೊಟ್ಟಿ ಅಂದ್ರೆ ಇದೇ ಮೆಥಡ್ ಯೂಸ್ ಮಾಡ್ತಾರೆ? ಇಲ್ಲ, ಆಯಾ ಇದಕ್ಕೆ ಜಾಗ ಚೇಂಜ್ ಆಗುತ್ತೆ, ಬೇರೆ ಬೇರೆ ತರನು ಮಾಡ್ತಾರೆ. ಇನ್ನು ಒಂದು ಮೆಥಡ್ ಇದೆ ಹೇಳ್ತೀನಿ. ಉಪ್ಪು ಹಾಕೋತೀರಾ ನೀರಿಗೆ? ಆವಾಗ ನಿಮಗೆ ರೊಟ್ಟಿಯಲ್ಲಿ ಸ್ವಲ್ಪ ಟೇಸ್ಟ್ ಬರುತ್ತೆ. ಓಕೆ, ನೀರು ಕುದಿವಾಗ ಒಂದು ಸ್ವಲ್ಪ ಉಪ್ಪು ಹಾಕೋದು. ಓಕೆ, ಚೌಟ್ ಕೊಡಿ. ಸೊ ನೀರ್ ಚೆನ್ನಾಗಿ ಕುದಿಬೇಕಾ? ಹಾ, ಚೆನ್ನಾಗಿ ನೋಡಿ, ಈ ತರ ಕುದ್ರೆ ಹಿಟ್ಟು ಸರಿ ಹೋಗುತ್ತೆ. ಓಕೆ ಓಕೆ, ಅದಕ್ಕೆ ನ್ಯಾಚುರಲಿ ಜಿಗಟೆ ಅಂತಾರಲ್ವಾ, ಆ ಜಿಗಟ್ ಇಲ್ಲ, ಸ್ಟಿಕಿನೆಸ್ ಇಲ್ಲ. ಸೊ ಅದನ್ನ ಬಿಸಿನೀರ್ನಲ್ಲಿ ಹಾಕಿದ್ರೆ ಅದು ಆ ಸ್ಟಿಕಿನೆಸ್ ಬರುತ್ತೆ. ಓಕೆ ಓಕೆ, ಅದಕ್ಕೆ ಯೂಶುವಲಿ ಬಿಸಿನೀರ್ ಅನ್ನು ಯೂಸ್ ಮಾಡ್ತಾರೆ. ಈಗ ಚಪಾತಿ ಹಿಟ್ಟು ಅಂದ್ರೆ ಗೋಧಿ ಹಿಟ್ಟಲ್ಲೆಲ್ಲ ಅದರಲ್ಲಿ ಅಂಟು, ನ್ಯಾಚುರಲ್ ಏನದು ಅಂಟಂಟು ಬರುತ್ತೆ, ಅಂಟಂಟು ಇದೆ. ಹಾ, ಇದರಲ್ಲಿ ಆಗಿಲ್ಲ. ಅದರಿಂದ ನಾವು ಬಿಸಿನೀರಲ್ಲಿ ಹಾಕಿ ಸಿಮ್ ಮಾಡ್ಕೊಂತೀರಾ ಅಥವಾ ಇರ್ಲಿನ ಆಫ್ ಮಾಡ್ಬಿಡಿ ಮಾಡ್ಬಿಡಿ ಮತ್ತೆ ಅದು ಬುಡ ಎಲ್ಲ ಹಿಡಿಯೋದು ಬೇಡ. ಯಾಕಂದ್ರೆ ಜೋಳದ ರೊಟ್ಟಿ ಸಾಧಾರಣ ಎಲ್ರಿಗೂ ಬರಲ್ಲ, ಎಲ್ಲಿ ಹೋದಾಗ ಮಾತ್ರ ತಿನ್ನೋದು ಖುಷಿ ಆಗತ್ತೆ. ನಾರ್ತ್ ಕರ್ನಾಟಕ ಸ್ಟೈಲ್ ಊಟ ಮಾಡೋದು ತಿನ್ಬೇಕು, ಅದಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಹೇಗ್ ಮಾಡೋದು ಅಂತ. ಮಾಡಿದ್ರು ಕೆಲವರೆಲ್ಲ ಬಂದ್ರು, ನಾವು ಮಾಡಿದೀವಿ ಆದ್ರೆ ಅವ್ರು ಮಾಡ್ದಂಗೆ, ಅಂದ್ರೆ ಉತ್ತರ ಕರ್ನಾಟಕದವ್ರು ಮಾಡ್ದಂಗೆ ನನ್ಗೆ ಆಗಲ್ಲ. ಎಷ್ಟೊಂದ್ಸರ್ತಿ ಫೀಲ್ ಆಗತ್ತೆ, ಅಯ್ಯೋ ಅಷ್ಟು ಚೆನ್ನಾಗಿ ಮಾಡಕ್ ಬರಲ್ಲ. ಮೇಬಿ ಅದು ಸ್ವಲ್ಪ ಇನ್ನೂ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅನ್ಸುತ್ತೆ. ಹೌದೌದು, ಅದು ಮೆಥಡೇ ಬೇರೆ ಇದೆ, ಅದಕ್ಕೆ ಹೇಳ್ತೀನಿ ಅನ್ನಲ್ಲ. ಈಗ ನಾನು ಕುದಿಸಿದ್ನಲ್ಲ ನೀರ್ನ, ಆ ಥರ ನೀರು ಕುದಿಸಿ ಅವರು ಹಿಟ್ಟನ್ನ ಅದಕ್ಕೆ ಹಾಕಲ್ಲ, ಇಲ್ಲಿ ಪೌಡರ್ನ ಇಲ್ಲಿ ಇಟ್ಕೋತಾರೆ, ಆ ಬಿಸಿನೀರ್ನ ಇದಕ್ಕೆ ಹಾಕ್ತಾರೆ. ಓಕೆ ಓಕೆ, ಹಾಗೆ ನಾತಾ ಹೋಗ್ತಾರೆ ನೀರು ಹಾಕಿ, ಕೈಯಲ್ಲೇ ನಾದ್ಕೊಂಡು ನಾದ್ಕೊಂಡು ಚೆನ್ನಾಗಿ ನಾದ್ತಾರೆ. ಬಟ್ ಅದು ನಮಗೆ ಬರಲ್ಲ, ಅಷ್ಟು ಕಷ್ಟ ಆಗಿದೆ. ಕೆಲವೊಂದ್ಸತಿ ಹಾಗೆ ಅವ್ರು ಮಾಡಿ ಅಭ್ಯಾಸ ಆಗಿದೆ, ನಾವು ಮಾಡ್ತಾರಲ್ಲ. ಹೌದು, ಇದಿವಾಗ ನೋಡಿ ಈ ಥರ ಹಿಟ್ಟು ನಾದ್ಕೊಳ್ಬೇಕು. ಸ್ವಲ್ಪ ಸ್ಮೂತ್ ಆಗಿದೆ ಅಂದರೆ ಪೌಡರ್ದು ಹಿಟ್ಟಿದೆ ಅಲ್ವಾ ಜೋಳದಿಟ್ಟು, ಅದು ಸ್ವಲ್ಪ ಕೊಡಿ. ಅದು ಜಾಸ್ತಿ ಸ್ಮೂತ್ ಆದರೆ ಹಾಕ್ಕೊಳ್ಬೇಕು? ಹಾಂ ಹೌದು. ಈಗ ಓಕೆ, ಅದು ಹದ ನೀವು ಕರೆಕ್ಟಾಗಿ ಆಗಬೇಕು ಅಂತ, ಲಟ್ಸಕ್ಕೆ ಈಸಿ ಆಗಕ್ಕೆ. ಸರಿ ಸರಿ, ಇದು ರೊಟ್ಟಿ ಮುಟ್ಗೆ ಮಾಡೋಕ್ಕೆ ಸ್ವಲ್ಪ ರೊಟ್ಟಿ ದಪ್ಪಾಗೇ ಇರಬೇಕು, ಚೆನ್ನಾಗಿ ಬರುತ್ತೆ. ಓಕೆ, ತುಂಬ ತಳ್ಳಗೇನು ಬೇಡ.
ಈಗ ರೆಗ್ಯುಲರ್ ಆಗಿ ಬೇರೆ ಅಂದ್ರೆ ರೊಟ್ಟಿ ಊಟಕ್ಕೆಲ್ಲ ಮಾಡ್ಕೊಳ್ತಾರಲ್ಲ ಎಣ್ಗಾಯ ಜೊತೆ, ಅದಾದ್ರೆ ಸ್ವಲ್ಪ ತೆಳು ಬರುತ್ತೆ, ಇದು ಸ್ವಲ್ಪ ದಪ್ಪಾಗಿರ್ಬೇಕು. ಕಾವಲಿ ಅಂದ್ರೆ ಇದು ಲಟ್ಸತೀರ ಅಥವಾ ನೀವು ತಟ್ಟದ ಕೈಯಲ್ಲಿ ಲಟ್ಸದ? ಚೆನ್ನಾಗಿ ಗೊತ್ತಿರೋರು ಕೈಯಲ್ಲೂ ಮಾಡ್ತಾರಲ್ವಾ? ಹೌದೌದು, ಅದೇ ಹೇಳ್ದಲ್ಲ ನಮ್ಮ ಅಮ್ಮ ಕೈಯಲ್ಲಿ ಬಡಿತಾರೆ ಅಂತ. ಅದು ಟೇಸ್ಟು ಚೇಂಜ್ ಇರುತ್ತೆ, ಮತ್ತೆ ಅದು ಲುಕ್ ವೈಸ್ನು ಎಷ್ಟು ಚೆನ್ನಾಗಿರುತ್ತೆ ನೋಡ, ಮತ್ತೆ ಮಾಡೋದು ನೋಡೋಕೆ ಚೆನ್ನಾಗಿರುತ್ತೆ. ಹಿಂಗೆ ಅಂತಿದ್ದಂಗೆ ರೊಟ್ಟಿ ಆಗಿಬಿಡುತ್ತೆ. ಹೌದೌದು, ನಾವು ಎಷ್ಟು ಸ್ಟ್ರಗಲ್ ಮಾಡಿದ್ರು ಅದಲ್ಲೇ ಆಗೋದಿಲ್ಲ ಅದು. ನಂಗೂ ಶಾಕ್ ಆಗುತ್ತೆ ಅದು ಹೆಂಗೆ ಅಷ್ಟು ನೋಡ್ತಾ ಇರ್ತಾರೆ. ನಾನು ನೋಡಿದ್ದೀನಿ ಇಷ್ಟು ದೊಡ್ಡ ಬಂದ್ಬಿಡುತ್ತೆ. ಹೌದೌದು. ಸೊ ಉಂಡೆ ಮಾಡಿಕೊಂಡು ಈಗ ಲಟ್ಸದ? ಸರಿ, ಸೊ ಲಟ್ಟಣ್ಗೆ ಎಲ್ಲ ಇಟ್ಟಿದ್ದೀರಾ, ರೆಡಿ ಮಾಡಿ ಕೊಡ್ಲಾ? ಸರಿ, ನೀವೀಗ ನೀವು ಚಪಾತಿ ಮಾಡ್ದಂಗೆ ಮಾಡೋದಾ? ಹೌದು, ಚಪಾತಿ ಮಾಡ್ದಂಗೆ. ಬೇರೆ ಎಣ್ಣೆ ಹಾಕೊಳ್ಳೋದು ಅದೆಲ್ಲ ಏನ್ ಬೇಡ, ಇದಕ್ಕೆ ಎಣ್ಣೆ ಏನು ಬೇಡ. ನೀವ್ ಹೇಳಿದ್ರು ಸ್ವಲ್ಪ ದಪ್ಪನೇ ಇರ್ಲಿ. ಇದು ಜೋಳದ ಹಿಟ್ಟು ಮನೆಯಲ್ಲದೆ ಮಾಡಿಸಿದ ಅಥವಾ ಹೇಗೆ ಇದು ಜೋಳದ ಹಿಟ್ಟು? ಜೋಳ ಬೆಳಿತೀರಾ? ಇಲ್ಲ, ಈ ತರ ಏನಿಲ್ಲ. ಆದ್ರೆ ಜೋಳ ತಂದು ಪೌಡರ್ ಮಾಡಿಸ್ತದೆ. ಅದೇ ಚೆನ್ನಾಗಿರೋದು, ಅಂದ್ರೆ ನಿಮ್ಗೆ ಪ್ಯೂರಿಟಿ ಗೊತ್ತಿರುತ್ತೆ ಯಾವ ತರ ಇರುತ್ತೆ ಅಂತ. ಈಗ ಆಗಿದೆ, ಹಂಚಿ ಇಟ್ಬಿಡೋಣ. ಒಲೆ ಹಚ್ಚಿ ಬಿಡ್ತೀರಾ? ಹೌದು. ಅದು ಕಾಯ್ಬೇಕಲ್ವಾ? ಓಕೆ ವೀಕ್ಷಕರೇ, ರೊಟ್ಟಿ ಮುಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕಾವಲಿ ಕಾಯ್ತಾ ಇದೆ ಆಲ್ರೆಡಿ, ಈಗ ಬೇಯಿಸ್ಕೊಳ್ಳೋಣ. ಓಕೆ, ಸ್ವಲ್ಪ ನೀರು ಮತ್ತೆ ಬಟ್ಟೆ. ಇದು ಉತ್ತರ ಕರ್ನಾಟಕದಲ್ಲಿ ಒಂದು ಯೂನಿಕ್ ಅಲ್ಲ. ಹೌದು, ರೊಟ್ಟಿ ಅಂತ ಹೇಳಿದ್ರೆ ಇಲ್ಲೆಲ್ಲ ಎಣ್ಣೆ ಹಾಕ್ಬಿಡ್ತೀವಿ ನಾವು. ಅಕ್ಕಿ ರೊಟ್ಟಿ ಎಲ್ಲ ಮಾಡಿದಾಗ ತುಂಬಾ ಒಂದೆರಡೆರಡು ಸ್ಪೂನ್ ಎಣ್ಣೆ, ಇದು ಎಣ್ಣೆನೆ ಹಾಕೋದಿಲ್ಲ. ಇಲ್ಲ, ಎಣ್ಣೆ ಮುಟ್ಸೋದೇ ಇಲ್ಲ. ಎರಡು ಸೈಡು ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ. ಚೆನ್ನಾಗಿ ತುಂಬಾ ಹೊತ್ತು ಬೇಯಬೇಕಾ ಅಥವಾ ಬೇಗ ಆಗುತ್ತಾ? ಇದು ಬೇಯಬೇಕು, ರೊಟ್ಟಿಗೆ ಗ್ಯಾಸ್ ಜಾಸ್ತಿ ಬೇಕು ಅಂತಾರೆ. ಚಪಾತಿಗಿಂತ ಲೇಟ್ ಆಗುತ್ತೆ. ಹೌದಾ? ಇದಕ್ಕೆ ಗ್ಯಾಸಿನ ಬಳಕೆ ಕೂಡ ಜಾಸ್ತಿ. ದಪ್ಪ ಆಗಿದ್ದು ನೀವ್ ಹೇಳಿದಾಗೆ ಲೇಯರ್ ತರ ಬಂದ್ಬಿಡುತ್ತೆ. ಮತ್ತೆ ಇನ್ನೇನು ಹಾಡ್ ಹೇಳೋದು ಆತರ ಏನಾದ್ರೂ ಹವ್ಯಾಸ ಇದೆಯಾ ನಿಮ್ಗೆ, ವಚನ ಹೇಳೋದು ಆತರ ಎಲ್ಲ? ವಚನ ಗೊತ್ತು, ಅವಾಗ ಹೇಳ್ತಾ ಇರ್ತೀರಾ. ಹಾಗಾದ್ರೆ ನಮ್ಗೋಸ್ಕರ, ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಾ? ಅದ್ ನೋಡ್ಕೊಳ್ತಾ ಇರಿ ಮಧ್ಯದಲ್ಲಿ, ಆದ್ರೆ ತೆಗೆದ್ಬಿಡಿ. ಹಾಕ್ಬಿಟ್ಟು ವಚನ ಹೇಳಿ. ನೋಡಿ, ಜಾಸ್ತಿ ಬೇಯಿಸಿಲ್ಲ, ಸ್ಮೂತ್ ಇರೋ ತರನೇ ಬೇಯಿಸಿ. ಈಗ ತುಪ್ಪ ಕೊಡಿ. ವಚನ ಹೇಳ್ಕೊಂಡು ಹೇಳಿ ಹೇಳಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹಾಧ್ಯಾನಿ ಕೂಡಲ ಸಂಗಮ, ಒಡೆಯ ಮಹಾಧ್ಯಾನಿ ಕೂಡಲ ಸಂಗಮ, ದೇವನಿಗೆ ಸರಗೊಡ್ಡಿಬೆ ಎಡುವೆ, ದೇವನಿಗೆ ಸರಗೊಡ್ಡಿಬೇಡುವೆ, ಹಾಡುವೆ ಬೇಡುವೆ.
ತುಂಬ ಸೊಗಸಾಗಿ ಹೇಳಿದ್ದೀರಾ ಶ್ವೇತಾ. ತುಂಬ ಸಂಗೀತನ ಕಲ್ತಿದ್ದೀರಾ, ವಾಯ್ಸ್ ತುಂಬ ಚೆನ್ನಾಗಿದೆ. ಹೌದಾ? ಇಲ್ಲ ಇಲ್ವಾ, ಹಾಗೆ ಹಾಡು ಹೇಳಿ ಹೇಳಿ ಚೆನ್ನಾಗಿದೆ. ನಾನು ತುಪ್ಪ ಫಸ್ಟ್ ಸವರ್ಕೊಂಡೆ, ಆಮೇಲೆ ಚಟ್ನಿ ಮಾಡಿಟ್ಕೊಂಡಿದ್ವಲ್ಲ ಆ ಚಟ್ನಿನ ಫುಲ್ ಸವರ್ಕೊಂಡಿದ್ದೀನಿ. ಆಮೇಲೆ ನಾನು ಜಾಸ್ತಿ ಸವರಿದ್ದೀನಿ, ಅದು ಖಾರ ಜಾಸ್ತಿ ಬೇಕು ಅಂದವರು ಜಾಸ್ತಿ ಹಾಕೋ, ಇಲ್ಲ ಮಕ್ಕಳಿಗೆ ಅಂದ್ರೆ ಸ್ವಲ್ಪ ಕಡಿಮೆ ಹಾಕ್ಬೋದು. ಇದ್ರ ಮೇಲೆ ಆನಿಯನ್ ಎಷ್ಟು ಸಣ್ಣದಾಗಿ ಹೆಚ್ಚಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಬೇಕು, ಅಂದ್ರೆ ಬೀಳಲ್ಲ ಅದಕ್ಕೆ. ನೀವು ಕೆಂಪ್ ಚಟ್ನಿ ಅಂತ ಹೇಳಿದ್ರೆ ಇದು ಗ್ರೀನ್ ಚಟ್ನಿ ಆಗ್ಬಿಟ್ಟಿದೆ, ಹಸಿರು ಚಟ್ನಿ. ನೋಡಿ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸಿಗೋ ಕೆಂಪ್ ಮೆಣಸಿನಕಾಯಿ ಹಾಕ್ಬಿಟ್ರೆ ಕೆಂಪಗಾಗುತ್ತೆ, ಇದು ನೋಡಿ ಇಲ್ಲಿ ಸಿಗೋ ಮೆಣಸಿನಕಾಯಿ. ಹಾಗಾಗಿ ಈಗ ಹಸಿರು ಚಟ್ನಿ ಆಗಿದೆ, ಹಸಿರು ಚಟ್ನಿ ಆಗ್ಬಿಟ್ಟಿದೆ. ಇದು ನೋಡಿ ಆಗಿದೆ, ಇದಿಷ್ಟ ಇಷ್ಟ ಈ ತರ ಆ ತರ ಮುಟ್ಟಿಗೆ ಮುಟ್ಟಿಗೆ ಅಂದ್ರಲ್ವಾ, ಅದು ಇದೆ ತರ ಮುಷ್ಟಿ ತರ. ಇನ್ನು ಆನಿಯನ್ ಜಾಸ್ತಿ ಇದೆ, ಇದು ಚಿಕ್ಕವ್ರು ಅಷ್ಟೇ ಅಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದಿಷ್ಟೇ, ಅದು ಸಾಫ್ಟ್ ಇರೋದ್ರಿಂದ ಒಂಥರ ಫುಲ್ಲು ಇದು ಬರುತ್ತೆ ಬರುತ್ತೆ. ರೊಟ್ಟಿಯಲ್ಲೇ ಎಷ್ಟೊಂದು ವೆರೈಟಿ, ಏನೇನೋ ತಟ್ಟು ರೊಟ್ಟಿನೂ ಆಯ್ತು, ಏನೇನೋ ರೊಟ್ಟಿ ಆಯ್ತು, ಈಗ ನೀವು ಮುಟ್ಟಿಗೆ ರೊಟ್ಟಿನೂ ಮಾಡ್ಬಿಟ್ಟಿದ್ದೀರಿ. ಆಯ್ತು, ಉಂಡೆ ತರ ಆಗ್ಬಿಡುತ್ತೆ, ತಿನ್ನಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ರೊಟ್ಟಿ ಅಂದ್ರೆ ಮತ್ತೆ ಯಾರೋ ಯೋಚನೆ ಮಾಡೋದು, ಇದೇನು ಉಂಡೆ ಮಾಡಿಬಿಟ್ಟಿದ್ದಾರೆ ಅಂತ. ರೊಟ್ಟಿ ಮುಟಗಿ ಅಂತ. ಓಕೆ ಸರಿ, ಈಗ ರೆಡಿ ಆಗಿದೆ, ವಿಭೂತಿ ಕೊಡಿ. ಇದು ರೊಟ್ಟಿ ಮಾಡಿದ್ರೆ ಉಂಡೆ ಮಾಡಿದ್ರ ಅಂತ ಕನ್ಫ್ಯೂಷನ್ ಎಲ್ರಿಗೂ ಇವಾಗ. ಅದಕ್ಕೆ ರೊಟ್ಟಿ ಜೊತೆಗೆ ಮುಟಗಿ ಅಂತ ಸೇರಿಸಿದೀನಿ, ಈಗ ರೆಡಿ ಆಗಿದೆ, ಟೇಸ್ಟ್ ಮಾಡಿ. ಓಕೆ, ವಿಭೂತಿ ಹಚ್ಚಿ ಪ್ರಸಾದ ಮಾಡಿದಿರಾ? ಹೌದು. ಹೆಂಗ್ ತಿನ್ನೋದಿದ್ನ, ಉಂಡೆ ತರ ತಿನ್ನೋದಾ? ಉಂಡೆ ತರನೇ ತಿನ್ನ. ಒಬ್ಬರಿಗೆ ಒಂದು ಅಂತ ರೆಡಿ ಮಾಡಿ, ರೆಡಿ ಮಾಡಿಟ್ರೆ ಅಷ್ಟು ಕಂಪ್ಲೀಟ್, ಮಕ್ಕಳಿಗೆ ಕೊಡುವಾಗ ಅದಿಷ್ಟು ಖಾಲಿ ಮಾಡ್ಬೇಕು ಅಂತ. ಓಕೆ ಸರಿ, ತುಪ್ಪ ಜಾಸ್ತಿ ಆದ್ರೆ ಇನ್ನು ಟೇಸ್ಟ್ ಏನೋ ಒಂಥರ ವಿಭಿನ್ನವಾಗಿದೆ. ಖಾರ ಖಾರ ಚಟ್ನಿ ಕೂಡ ಬರ್ತಾ ಇದೆ, ಸಪ್ಪೆ ಇದೆಯಲ್ಲ, ತುಂಬಾ ರುಚಿಯಾಗಿದೆ. ತುಪ್ಪ ಚೆನ್ನಾಗಿ ಹಾಕಿದ್ದೀರಾ, ತುಪ್ಪದ ಪರಿಮಳನೂ ಇದೆ. ನೀವು ಹೇಳ್ದಂಗೆ ಮಕ್ಕಳಿಗೂ ಅಲ್ಲ ನನಗೂ ಇಷ್ಟ ಆಯ್ತು, ಚೆನ್ನಾಗಿ ಹಿಂಗೆ ಕೈಯಲ್ಲಿ ಇಟ್ಕೊಂಡು ತಿನ್ಬಿಡ್ಬೋದು, ತುಂಬಾ ರುಚಿಯಾಗಿ ಮಾಡಿದಿರ. ಡಿಫ್ರೆಂಟ್ ಆಗಿ ಕೂಡ ಇದೆ, ಒಂಥರ ಡಿಫ್ರೆಂಟ್ ರೊಟ್ಟಿನ ಈ ತರ ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತಿರ್ಲಿಲ್ಲ. ಚೆನ್ನಾಗಿ ಮಾಡಿದ್ದೀರಾ, ನಮ್ಮ ಖಾನಾವಳಿಗೆ ಬಂದು ಒಂದು ಹೊಸ ರುಚಿಯನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ವೀಕ್ಷಕರೇ, ರೊಟ್ಟಿ ಮುಟಗಿಯನ್ನು ಹೇಗೆ ಮಾಡಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ. ರೊಟ್ಟಿ ಮುಟಗಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಜೋಳದ ಹಿಟ್ಟು. ರೋಟಿ ಮುಟಗಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಎಣ್ಣೆ, ಕರಿಬೇವಿನ ಸೊಪ್ಪು, ಜೀರಿಗೆ ಎಲ್ಲವನ್ನು ಹಾಕಿ ಉರಿದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಅದಕ್ಕೆ ಹುಣಸೆಹಣ್ಣು, ಬೆಲ್ಲ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲಿಗೆ ನೀರು, ಉಪ್ಪು ಹಾಕಿ ಕುದಿಯುತ್ತಿರುವಾಗ ಜೋಳದ ಹಿಟ್ಟು ಹಾಕಿ ಬೇಯಿಸಿಕೊಂಡು ಪ್ಲೇಟ್ಗೆ ಹಾಕಿ ಚೆನ್ನಾಗಿ ನಾದಿ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿಕೊಂಡು ಖಾದ ತವಾದಲ್ಲಿ ಬೇಯಿಸಿ ಅದಕ್ಕೆ ತುಪ್ಪ ಹಾಗೂ ರುಬ್ಬಿದ ಚಟ್ನಿಯನ್ನು ಸವರಿ ಹೆಚ್ಚಿದ ಈರುಳ್ಳಿಯನ್ನು ಅದರ ಮೇಲೆ ಹಾಕಿ ಉಂಡೆ ಮಾಡಿದರೆ ರುಚಿ ರುಚಿಯಾದ ರೊಟ್ಟಿ ಮುಟಗಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ರೊಟ್ಟಿ ಮುಟಗಿಯನ್ನು ಹೇಗೆ ಮಾಡಿದ್ರು ಅಂತ, ಅದನ್ನು ತಪ್ಪದೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.